ಇವತ್ತು ನೀವು ನೋಡ್ತಾ ಇರ್ಬೋದು ಎರಡು ಮೂರು ದಿನದಿಂದ ತುಂಬಾನೇ ಮಳೆ ಬರ್ತಾ ಇದೆ. ಸೊ ಸುತ್ತಮುತ್ತದ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ವ್ಲಾಗ್ ಶೂಟಿಂಗ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟ್ ಆಯಿತು ವ್ಲಾಗ್ ಶೂಟಿಂಗ್ ಮಾಡುವ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಇವತ್ತಿನ ವೆದರ್ ತುಂಬಾ ಚೆನ್ನಾಗಿದೆ. ಒಂದು ಎರಡು ದಿನದಿಂದ ತುಂಬಾ ಮಳೆ ಬರ್ತಾ ಇದೆ, ಹಾಗೆ ಬಿಸಿಲೇ ಇಲ್ಲ. ಸೊ ಮಳೆಗಾಲದ ಥರ ಫೀಲ್ ಆಗ್ತಾ ಇದೆ. ಸೊ ನಾವು ಬಯಲ ಬದಿಗೆ ಹೋಗ್ತಾ ಇದ್ದೀವಿ, ಹಾಗೆ ಎಷ್ಟು ಅಲ್ಲಿ ಎಷ್ಟು ನೀರಾಗಿದೆ ಅಂತೇಳಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ವೆದರ್ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಈ ವೆದರ್ ನನಗೆ ನಮ್ಮ ಅತ್ತೆ ಮನೆ ಹೋದಾಗೆ ಫೀಲ್ ಆಗುತ್ತೆ. ಈ ಜಯಪುರ ಕೊಪ್ಪ ಆಚೆ ಈ ರೀತಿಯೇ ವೆದರ್ ಇರುತ್ತೆ. ಸೊ ತೋರಿಸ್ತೀನಿ ಒಂದು ರೌಂಡ್ ಎಲ್ಲ ಗ್ಲಿಮ್ಸನ್ನು. ತುಂಬ ಗ್ರೀನರಿ ಗ್ರೀನರಿ ಆಗಿ ಕಾಣಿಸ್ತಾ ಇರುತ್ತೆ, ಎಲ್ಲ ಚೆನ್ನಾಗಿ ಹುಲ್ಲೆಲ್ಲ ಬೆಳೆದಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಬಯಲಾಚೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹೆಣ್ಣು ನವಿಲು ನೋಡಿ, ಒಂದು ಐದಾರು ಏಳು ನವಿಲುಗಳಿದ್ದಾವೆ. ಸೊ ಇದೆಲ್ಲ ಗದ್ದೆ ನೋಡಿ, ಗದ್ದೆಯಲ್ಲೆಲ್ಲ ನೀರು ನಿಂತಿದೆ. ಸೊ ತುಂಟನೆಲ್ಲ ಇಟ್ಟಿದ್ದೇವೆ, ನೋಡ್ತಾ ಇರ್ಬೋದು, ಇಲ್ಲೆಲ್ಲನೂ ಕ್ಲೀನ್ ಮಾಡಿದ್ದೀವಿ. ಸೊ ಆಚೆಲ್ಲ ಈ ಸಲ ಹಾಡಿ ಆಚೆಲ್ಲ ಏನೂ ಅಷ್ಟೊಂದು ಕ್ಲೀನ್ ಮಾಡಿಲ್ಲ. ಸೊ ಈಚೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ಹಾಗೆ ಗದ್ದೆಯಲ್ಲಿ ನೀರು ನಿಂತಿದೆ. ಸೊ ಇದೇ ರೀತಿ ಮಳೆ ಬಂದರೆ ಗದ್ದೆನ ಕಲ್ಟಿವೇಟ್ ಮಾಡಬೇಕಾಗುತ್ತೆ. ಇದು ಮರ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರಲ್ಲಿ ಸಂಪಿಗೆ ಹೂವು ತುಂಬಾ ಸಂಪಿಗೆ ಹೂವು ಆಗುತ್ತೆ. ಸೊ ಆಲ್ರೆಡಿ ಇವಾಗ ಕಾಯೆಲ್ಲ ಆಗಿದೆ, ನೋಡ್ತಾ ಇರ್ಬೋದು ಕಾಯೆಲ್ಲ ಬಿದ್ದಿದೆ. ತುಂಬಾ ಚೆನ್ನಾಗಿದೆ ಇದು. ಸೊ ನೋಡ್ತಾ ಇರ್ಬೋದು ಗದ್ದೆಯಲ್ಲೆಲ್ಲ ನೀರು ನಿಂತಿದೆ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಹಿಂದೆ ಮನೆ ದೊಡ್ಡ ಇದೆ ನೋಡಿ, ಅವ್ರದ್ದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾರೆ. ಸೊ ಇವಾಗ ನಾವು ಬಯಲಿಗೆ ಹೋಗ್ತಾ ಇದ್ದೀವಿ. ತೋಡಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ನದಿ ಅಂತ ಹೇಳಿದ್ರೆ ದೊಡ್ಡದಾಗಿರುತ್ತೆ ಇದು, ಸಣ್ಣ ರೀತಿಯಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಸೊ ಇವತ್ತು ರಾತ್ರಿ ಎಲ್ಲರೂ ಅದು ಏನು ಹೇಳ್ತಾರೆ, ಕ್ರ್ಯಾಬ್ ದೆಂಜಿ ತುಳುವಲ್ಲಿ ನಾನು ಸ್ವಲ್ಪ ವ್ಲಾಗ್ ಮಾಡ್ತೀನಿ. ಅದು ದೆಂಜಿ ಹಿಡಿಲಿಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ, ಕ್ರ್ಯಾಬ್ ಹಿಡಿಯೋದಕ್ಕೆ ಉಬ್ಬಿರ್ಗುದ್ದು ನೋವು ಅಂತ ಹೇಳ್ತಾರೆ. ಸೊ ಮೋಸ್ಟ್ ಆಫ್ ಇವತ್ತು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮತ್ತೆ ರಾತ್ರಿ ಏನಾಗುತ್ತೆ ಅಂತೇಳಿ. ಸೊ ಅದರ ರಾತ್ರಿ ನಾನು ಶೂಟಿಂಗ್ ಮಾಡ್ತೀನಿ ಒಂದು ವೇಳೆ ಹೋದರೆ. ಸೊ ತುಂಬ ಎಂಜಾಯ್ಮೆಂಟ್, ನಾವು ದೆಂಜಿ ಹಿಡಿಯೋದಕ್ಕಿಂತ ಹೆಚ್ಚಾಗಿ ಅದನ್ನು ತಿನ್ನೋದಿಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದು ಏನಂತ ಹೇಳಿದ್ರೆ ಅದು ಹಿಡಿಯೋದೊಂದು ಮಜಾ. ಎಲ್ಲರೂ ಸೇರ್ಕೊಂಡು ಹೋಗ್ತೇವೆ ನೋಡಿ, ಎಲ್ಲರೂ ಕೆಳಗೆ ಮನೆಯವರು ಈಚೆ ಮನೆಯವರೆಲ್ಲರೂ, ತುಂಬಾ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಗಣ್ಣವಿಲ್ಲಿದೆ, ಅದನ್ನು ತೋರಿಸ್ತೀನಿ. ಎಲ್ಲಿ ಹೋಯ್ತು ಇವಾಗಷ್ಟೇ, ಇಲ್ಲಿತ್ತು ಹೋಯ್ತಾ ಅಂತ ಮೋಸ್ಟ್ಲಿ. ಇನ್ನೇನಂತ ಹೇಳಿದರೆ ಇನ್ನೂ ಒಂದು ವಾರ ಮೋಸ್ಟ್ಲಿ ಇದೇ ರೀತಿ ವೆದರ್ ಇರುತ್ತಾ ಅಂತ ಅಂದ್ಕೊಂಡಿದ್ದೀನಿ. ಬರೀ ಒಂದು ಎರಡು ದಿನದಲ್ಲೇ ಎಷ್ಟು ಚೆನ್ನಾಗಿ ನೀರಾಗಿದೆ ನೋಡಿ. ಇದು ನೀರು ಏನು ಹೇಳ್ತೀವಿ, ನದಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ತೋರಿಸ್ತೀನಿ, ಹೋಗ್ತಾ ಇದ್ದೀವಿ. ಬಂತು ಬಂತು ಇಲ್ಲಿ ಹೋಗ್ತೀವಿ ಇವಾಗ ಇರ್ಬೋದು. ಇದು ನಮ್ಮ ಮನೆ ಹತ್ತಿರದ ಬಯಲು ಹಾಗೂ ತೋಡು. ಸೊ ಎರಡು ಮೂರು ದಿನದಿಂದ ತುಂಬಾ ಸಿಕ್ಕಾಪಟ್ಟನೆ ಮಳೆ ಬರ್ತಾ ಇದೆ. ಸೊ ಭೂಮಿ ತುಂಬಾ ತಂಪಾಗಿದೆ ಅಂತಲೇ ಹೇಳ್ಬೋದು. ಗಾಳಿ ಮಳೆ ಜೋರಾಗಿತ್ತು, ಹಾಗೆ ಸಿಡ್ಲು ಸ್ವಲ್ಪ ಕಮ್ಮಿ ಇತ್ತು. ಈ ಸಲ ಸಿಡ್ಲು ಅಷ್ಟೊಂದು ಇರಲಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗಂಡು ನವಿಲು ಹೋಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಂಡು ನವಿಲು ಯಾವ ರೀತಿ ಕುಣಿತಾ ಇತ್ತು ಅಂತೇಳಿ ಕರಿ ಮಿಚ್ಚಿ. ಮಳೆ ಬರುವ ಎರಡು ಮೂರು ದಿನದ ಹಿಂದೆ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಅಂತ ಹೇಳ್ಬೋದು. ಚಿಕ್ಕಬಡೆ ಗಾಳಿ ಬೀಸ್ತಾ ಇತ್ತು, ಅದಾದ ನಂತರ ರಾತ್ರಿ ಮಳೆ ಶುರುವಾದದ್ದು. ಎರಡು ದಿನ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮನೆಯ ನಾಯಿ. ಸೊ ಗಾಳಿ ಬೀಸುವಾಗಂತೆ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು, ಹಾಗೆ ಜೋರಾಗಿ ಮಳೆ ಬರ್ತಾ ಇತ್ತು. ಸೊ ಒಂದು ಏನಂತ ಹೇಳಿದ್ರೆ ಸಿಡ್ಲು ಅಂತ ಇರಲಿಲ್ಲ, ಗಾಳಿ
ಸೊ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು, ಇದೆಲ್ಲ ಬಯಲು, ಇನ್ನೂ ಕಲ್ಟಿವೇಷನ್ ಆಗಬೇಕು ನೋಡಿ. ಒಂದು ಎರಡು ದಿನ ಮೂರು ದಿನದ ಮಳೆಗೆ ಯಾವ ರೀತಿ ಫುಲ್ ಗ್ರೀನರಿ ಆಗಿದೆ. ಸೊ ಇದೆಲ್ಲ ಬಯಲು, ಇದೆಲ್ಲ ಬಯಲಾದ ನಂತರ ನೋಡಿ, ಬಯಲ ಪಕ್ಕದಲ್ಲಿ ನಾನು ತೋಡು ಹೇಳಿದ್ನಲ್ಲ ಅದು ತೋರಿಸಿದೆ. ಸೊ ನೋಡ್ತಾ ಇರ್ಬೋದಲ್ಲ, ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಬಯಲು, ಇದೆಲ್ಲ ಬಯಲು. ಮಳೆ ನೀರು ಬಿದ್ದ ನಂತರ ಯಾವ ರೀತಿ ಫುಲ್ ಗ್ರೀನರಿ ಆಗಿದೆ. ಸೊ ಈ ಬಯಲ ಪಕ್ಕದಲ್ಲಿ ನೀರು ಹರಿಯುವಂತ ಒಂದು ತೋಡ್ ಅಂತ ಹೇಳ್ತೀವಿ, ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಇದು ಹೀಗೆ ನೀರು ಹರಿದುಕೊಂಡು ಒಂದು ದೊಡ್ಡ ಏನು ನದಿ ತುಳುವಲ್ಲಿ ಸುದೆ ಅಂತ ಹೇಳ್ತೇವೆ, ಸೊ ಸುದೆಗೆ ಕನೆಕ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಗ್ರೀನರಿ ಆಗಿದೆ. ಇದು ನಾನು ಬೆಳಿಗ್ಗೆ ಮಾಡ್ತಾ ಇರುವಂಥ ಬ್ಲಾಗ್. ಸೊ ಇವತ್ತು ನಾನು ಟ್ರೈ ಮಾಡ್ತೀನಿ, ಇವತ್ತು ಮಾಡಿರುವಂಥ ಬ್ಲಾಗ್ ಇವತ್ತೇ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ನೋಡಿ, ನನ್ನ ಮಗಳು ಆ ಎಂಡಲ್ಲಿದ್ದಾಳೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಗದ್ದೆಯಲ್ಲಿ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಗದ್ದೆಯಲ್ಲಿ ಬಿಡುದಂತ ಹೇಳಿದ್ರೆ ಬಹಳ ಇಷ್ಟ, ಯಾಕಂತ ಹೇಳಿದ್ರೆ ಗದ್ದೆಯಲ್ಲಿ ನೀರಿತ್ತು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸೊ ಎರಡು ಮೂರು ದಿನದ ನಂತರ ಬಿಸಿಲು ಬರ್ತಾ ಇದೆ, ತುಂಬಾನೇ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ತುಂಬಾನೇ ಏನು ಚಳಿ ಹಿಡಿದು ಹೋಗಿತ್ತು ನಮ್ಗೆಲ್ರಿಗೂ, ಇವಾಗ ಬಿಸಿಲು ಬರ್ತಾ ಇದೆ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಎರಡು ದಿನದಿಂದ ತುಂಬಾ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂತು. ಮಾತ್ರ ಒಂದು ಇನ್ನು ಎರಡು ದಿನ ಬಿಟ್ಟು ಬಿಸಿಲು ಬಂದರೆ ಶೆಕೆಯಲ್ಲಿ ಮಾತ್ರ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಸುತ್ತ ಹಸಿರಾಗಿದೆ, ಇನ್ನೆಲ್ಲ ಕಲ್ಟಿವೇಷನನ್ನು ಸ್ಟಾರ್ಟ್ ಮಾಡಬೇಕು. ಸೊ ನಾನು ನಿಮಗೆ ತುಂಟ ನೀಡುವ ಪಾಠನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಅದರ ವ್ಲಾಗನ್ನು ನಾನು ನಾಳೆಲ್ಲ ನಾಳ್ದು ಹಾಕುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದು ನನಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಬೈಲ ಬದಿಯ ಒಂದು ಕೆರೆನ ನಾನು ತೋರಿಸ್ತೀನಿ. ತುಂಬ ದೊಡ್ಡದಾಗಿದೆ, ಸುತ್ತ ಕಲ್ಲನ್ನು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅದನ್ನು ನನಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕೆರೆ, ತುಂಬ ದೊಡ್ಡದಿದೆ ಕೆರೆ. ಸೊ ಬೈಲ್ ಅಂತ ಹೇಳಿದರೆ ಮಳೆಗಾಲದಲ್ಲಿ ಒಂದ್ಸಲ ನಾವು ಏನು ಭತ್ತನ ಮಾಡ್ತೀವಿ ನೋಡಿ, ಕೃಷಿನ ಬೆಳಿತೀವಿ, ಅದಾದ ನಂತರ ಮಳೆ ನಿಂತ ನಂತರ ಕೂಡ ಬೈಲಲ್ಲಿ ನಾವು ಕಲ್ಟಿವೇಟ್ ಮಾಡ್ತೇವೆ. ಯಾಕಂತ ಹೇಳಿದರೆ ನೀರಿನ ಅಂಶ ಚೆನ್ನಾಗಿರುತ್ತೆ ಅಂತ ಹೇಳಿ ಬೈಲಲ್ಲಿ. ಸೊ ಬೊಟ್ಟು ಗದ್ದೆ ಇರುತ್ತೆ, ಅದರಲ್ಲಿ ನೀರಿದ್ದವರಿಗೆ ಏನು ಭತ್ತನ ಬೆಳಿಬೋದು. ಬಟ್ ಈ ರೀತಿ ಬೈಲ ಪ್ರದೇಶ ಇರ್ತಾರೆ ನೋಡಿ, ಬೈಲ ಹತ್ತಿರ ತೋಡು ನೋಡಿ, ಅದು ಅಂಥದ್ದೆಲ್ಲ ಇದ್ದರೆ ತುಂಬಾ ಚೆನ್ನಾಗಿ ಕಲ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎರಡು ಸಲ ನಮಗೆ ಅದು ಕೃಷಿನ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಇದು ಕೆರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆರೆ ಎಷ್ಟು ದೊಡ್ಡದಾಗಿದೆ, ಹಾಗೆ ಅದರ ನೀರು ನೋಡಿ ಹಸಿರು ಕಲರ್ ಆಗಿದೆ. ಎರಡು ದಿನ ಮಳೆಯಲ್ಲಿ ನೋಡ್ತಾ ಇರ್ಬೋದು ಅರ್ಧದಷ್ಟು ಕೆರೆ ಫುಲ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಈ ರೀತಿ ಒಂದು ಕಟ್ಟೆನ ಇಟ್ಟು ಇದಕ್ಕೆ ಒಂದು ಏನು ಪಂಪನ್ನು ಫಿಕ್ಸ್ ಮಾಡಿ ಈ ನೀರನ್ನು ನಮ್ಮ ಮಾವನವ್ರ ಮೇಲೆ ಗದ್ದೆಗೆ ಪಾಸ್ ಮಾಡ್ತಾ ಇದ್ರು. ಸೊ ನೀರಿನ ಒಂದು ಕೊರತೆ ಇತ್ತು ನಮಗೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರು. ಸೊ ಇವಾಗೆಲ್ಲ ಹೋಗಿದೆ. ಸೊ ಇನ್ನು ಮಳೆ ಸ್ಟಾರ್ಟ್ ಆದ ನಂತರ ಮತ್ತೆ ಅದೇ ರೀತಿ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಇಲ್ಲಿ ಹಲಸಿನ ಮರ, ಹಲಸಿನಕಾಯಿ ಗುಜ್ಜೆ.
ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲೊಂದು ಗುಜ್ಜದ ಮರ ಇದೆ. ಸೊ ಇದು ನಮ್ಮ ಅಂಕಲ್ ಆಂಟಿ ಅವ್ರದ್ದು ಗುಜ್ಜದ ಮರ. ನಾನು ಮೊನ್ನೆ ಎಣಿಸಿದ ಏನಂತ ಹೇಳಿದರೆ, ಹಲಸಿನಕಾಯಿ ಕೊಯ್ದು ಅದರ ಒಂದು ಹಪ್ಪಳ ಹಾಕೋ ಒಂದು ವ್ಲಾಗನ್ನು ಹಾಕುವ ಅಂತ ಅಂದ್ಕೊಂಡಿದ್ದೆ. ಸೊ ಅಂಕಲ್ ಯಾವಾಗ ಹಲಸಿನ ಕಾಯಿ ಕೊಡ್ತಾರೆ ಅಂತ ಹೇಳಿದರೆ, ಮರುದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿಗೆ ಎರಡು ದಿನ ಮಳೆ ಸ್ಟಾರ್ಟ್ ಆಗಿ, ಸೊ ಇನ್ನು ಯಾವಾಗ ಬಿಸಿಲು ಬರುತ್ತೆ ನೋಡಬೇಕು. ಬಿಸಿಲು ಬಂದ ನಂತರ ನಾನು ಗುಜ್ಜೇನ ಕೊಯ್ದು ಹಪ್ಪಳ ಯಾವ ರೀತಿ ಹಾಕೋದು ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಓ ಇಲ್ಲಿದೆ. ಸೊ ಅಲ್ಲಿದೆ ಒಂದೊಂದು ಹಲಸಿನ ಮರ ನೋಡ್ತಾ ಇರ್ಬೋದು. ಹೋಪ್ಫುಲಿ ಇವತ್ತು ರಾತ್ರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ, ನೈಟ್ ಟ್ರಕ್ಕಿಂಗ್ ಅಂತ ನಾನು ಅನ್ಕೋಬೋದು. ಸೊ ನನ್ನ ಮಗಳನ್ನ ಮಲಗಿಸಿ ಹೋಗಬೇಕು, ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ, ಬಟ್ ಹೋಗಬೇಕು, ಎಂಜಾಯ್ ಮಾಡಬೇಕಂತ ಇದ್ದೀವಿ. ಸೊ ನೈಟ್ ಇದಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಕ್ರ್ಯಾಬ್ ಅಂತ ಹೇಳ್ತಾರೆ, ದಿಂಜಿ, ಸೊ ಅದು ಸಿಗ್ತದೆ. ಅದನ್ನು ಅಂದರೆ ಮನೆ ಹತ್ತಿರದವರೆಲ್ಲ ಸೇರಿ ಹೋಗ್ತೀವಿ. ಸೊ ಅವರು ಯಾವ ರೀತಿ ಹಿಡಿತಾರೆ ಅದನ್ನೆಲ್ಲ ನಾನು ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಲೈಟಿನ ಸಮಸ್ಯೆ, ಲೈಟನ್ನು ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ರಾತ್ರಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಪ್ಲೀಸ್ ಸಾರಿ, ತೋಡು ಹೇಳ್ತೇವೆ ತುಳುವಲ್ಲಿ. ಸೊ ಇದನ್ನು ಇದರಲ್ಲಿ ಹೋಗ್ತೀವಿ. ಸೊ ಇದರಲ್ಲಿ ಏನು ಕ್ರ್ಯಾಬ್ ಸಿಗ್ತದೆ, ಬ್ಲ್ಯಾಕ್ ಕಲರ್ ಕ್ರ್ಯಾಬ್ ಇರುತ್ತೆ, ಅದನ್ನು ಸಿಗ್ತದೆ. ಸೊ ಅದನ್ನು ಸುಕ್ಕ ಸಾರೆಲ್ಲ ಮಾಡ್ತಾರೆ, ಕೆಲವರು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ ಅಂತೆ. ಬಟ್ ನಾವು ತಿನ್ನಲ್ಲ, ನಾನು ತಿನ್ನೋದಿಲ್ಲ. ಬಟ್ ಅದು ಯಾವ ರೀತಿ ಹಿಡಿತಾರೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲೈಟಿನ ಸಮಸ್ಯೆ ಇರ್ಬೋದು, ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ, ಮನೆ ಹತ್ತಿರದವರೆಲ್ಲರೂ ಹುಡುಗರೆಲ್ಲರೂ ಸೇರಿ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಈ ವ್ಲಾಗನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇವತ್ತಿಗೆ. ಹಾಗೆ ನೆಕ್ಸ್ಟ್ ಏನು ದೆಂಜಿ ಉಬ್ಬಿರ್ಗುದ್ದರೆ ಹೋಗೋಣ ಅಂತ ಹೇಳ್ತಾರೆ ನೋಡಿ, ಅದರ ವ್ಲಾಗನ್ನು ನಾನು ಬೇರೆಯೇ ಶೂಟಿಂಗ್ ಮಾಡ್ತೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ರೆಸಿಪಿ ಹಾಗೂ ಬ್ಲಾಗ್ಸ್ನ ನಿಮಗೆ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ಸೊ ಪ್ಲೀಸ್ ಆದಷ್ಟು ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ನೋಡುವರು ಅಂತ ಕೇಳ್ಕೊಳ್ತೀನಿ. ಸೊ ಹೀಗೆ ನಾನು ಹಳ್ಳಿಯ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಅಡುಗೆ ರೆಸಿಪಿಗಳ ಬಗ್ಗೆನೂ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬಿಸಿಲು ಬಂದ ನಂತರ ನಾನು ಹಲಸಿನಕಾಯಿಯ ಹಪ್ಪಳ ಅದು ಹಾಕುವಂಥದ್ದನ್ನು ಶೇರ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಸಲ ನಮ್ಮ ಮನೆಯಲ್ಲಿ ಅಂತೂ ಹಲಸಿನ ಕಾಯಿ ಆಗಿಲ್ಲ. ಸೊ ನಮ್ಮ ಮನೆಯ ಹತ್ರ ಅಂಕಲ್ ಆಂಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಬೆಳಿಲಿಲ್ಲ ಇನ್ನು. ಸೊ ಒಂದು ಎರಡು ಮೂರು ಬೆಳೆದಿದೆ ಅಂತ ಹೇಳಿದ್ದಾರೆ. ಸೊ ಅದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಹಪ್ಪಳ ಯಾವ ರೀತಿ ಹಾಕೋದು ಅಂಥೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಉಪ್ಪಿನ ಸೋಳೆ ಯಾವ ರೀತಿ ಹಾಕ್ತೀವಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಹಪ್ಪಳ. ಆಲ್ರೆಡಿ ಹಪ್ಪಳ ನಾವು ಗೆಣಸಿನ ಹಪ್ಪಳ ಆ್ಯಂಡ್ ಏನು ಹಲಸಿನಕಾಯಿ ಹಪ್ಪಳ ನನ್ನ ಅತ್ತೆಯವರು ಹಾಕಿದ್ದಾರೆ. ಸೊ ಆವಾಗ ನಾನು ಇದ್ದಿರಲಿಲ್ಲ. ಸೊ ಅದು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಮನೆಯಲ್ಲಿ ಬೀಳ್ತಾರೆ ನೋಡಿ, ಆವಾಗಂತೂ ಇಲ್ಲಿದ್ದು ಅದನ್ನು ಶೂಟಿಂಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಲಸಿನಕಾಯಿ ಹಪ್ಪಳ ಹಾಕುವಾಗ ಕೂಡ ನಾನು ಒಂದು ಹಲಸಿನಕಾಯಿ ಹಪ್ಪಳ ಹಾಕಿದ್ದಾರೆ. ಸೊ ಆವಾಗಲೂ ನಾನು ಇದ್ದಿರಲಿಲ್ಲ ಇಲ್ಲಿ. ಸೊ ಎನಿವೇ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮಳೆ ಬರುವ ರೀತಿ ಆಗಿದೆ. ಇವಾಗ ನಾವು ಮನೆ ಹೋಗ್ತಾ ಇದ್ದೀವಿ. ನೈಟ್ ನಾನು ಉಬ್ಬಿರ್ಗುದ್ದುವ ಒಂದು ವ್ಲಾಗ್ನ ಶೂಟಿಂಗ್ ಮಾಡ್ಕೊಳ್ತೀನಿ. ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಹೋಗೋ ಚಾನ್ಸಸ್ ಇದೆ. ನನಗೆ ಹೋಗಿಕ್ಕೆ ಆಗಿಲ್ಲ ಅಂತ ಹೇಳಿದರೆ, ಸೊ ನನ್ನ ಹಸ್ಬೆಂಡ್ ಅಥವಾ ನನ್ನ ಅತ್ತೆ ಮಗ ಒಬ್ಬ ಇದ್ದಾನೆ ಸಣ್ಣ ಹುಡುಗ, ಅವನ ಹತ್ರ ವೀಡಿಯೋ ಮಾಡಿಸ್ಲಿಕ್ಕೆ ಹೇಳ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೈ ಬಾಯ್.